नारत्वाड़ पट्टण हलवार वार्ड सार्वजनिक कुंदुकोरते सभ्यली मुद्देबिहाळ मत क्षेत्र शासक सीएस नाडगौड़ कुंदुकोरते सभ्यली सार्वजनिक अहवाल स्वीकृति मतनाडिदरु। हिंदे 736 मंजूरद आश्रय मने शासक अर्ह फलानुभवी मने उद्देशद जीपीएस तड़ हिड़े अंत मने रद्दी अंत नानू कीळु राजकारण नन गोत्तिल्ल नानु एल्लादरू मनेगळन्न रद्दु माडि अंत हेळिद्रे साबीतुपडिसि अंत खारवागि हेळिद्रु। गोल्माल आगिरुव शंके इदे ओंदु कुटुंबदल्लि एरडेरडु मने आय्के माडिद्दारे अर्ह फलानुभविगळिगे गुरुतिसुव केलस आगबेकिदे निज फलानुभविगळन्न आय्के माडुवल्लि सार्वजनिकरु सहकरिसबेकु अंत ಹೇಳಿದ್ರು। ಜೊತೆಗೆ ನುಡಿದಂತೆ ನಡೆದಿದ್ದೇವೆ ನಮ್ಮ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ವಿಧಾನಸಭಾ ಚುನಾವಣೆಯಲ್ಲಿ ನೀಡಿದ ಭರವಸೆಗಳನ್ನು ಈಡೇರಿಸುತ್ತಿದ್ದೇವೆ ಅಂತ ಹೇಳಿದ್ರು। ಇನ್ನು ಪಟ್ಟಣದಲ್ಲಿ 21 ಅಂಗನವಾಡಿ ಕೇಂದ್ರಗಳಿದ್ದು ಕೇವಲ 5 ಕೇಂದ್ರಗಳಲ್ಲಿ ಮಾತ್ರ ಕಟ್ಟಡ ಇವೆ, ಉಳಿದ 16 ಕೇಂದ್ರಗಳಿಗೆ ಕಟ್ಟಡ ಇಲ್ಲ। ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಮಹಿಳಾ ತಜ್ಞ ವೈದ್ಯರ ನೇಮಕ ಮಾಡಬೇಕು, ಸಭಾಭವನ ನಿರ್ಮಾಣ ಸೇರಿದಂತೆ ಮಹಿಳಾ ಶೌಚಾಲಯಗಳನ್ನು ತೆರೆಯೋದು, ಶುದ್ಧ ನೀರನ್ನು ಪೂರೈಸೋದು, ಇನ್ನು ಹಲವಾರು ಬೇಡಿಕೆಗಳನ್ನು ಈಡೇರಿಸುವಂತೆ ಸಾರ್ವಜನಿಕರು ಒತ್ತಾಯಿಸಿದರು। सार्वजनिक कुंदुकोरते सभ्यली पटना मुखंडरद पृथ्वीराज नाडगौड़ शंकर राव देशमुख गुरुप्रसाद देशमुख शिवप्पगौड़ तातरेड्डी पटण पंचायत अधिकारी अनिल कुमार कुलकर्णी सीपीआई मल्लिकार्जुन तुलसीगेरी पीएसआई आरिफ मुशापुरी पटण पंचायत सदस्य हलवु सार्वजनिक जनसंपर्क सभ्यली पागंदु। वाजिद चौधरी एनकेएस टीवी 4 मुद्दे बिहार। ಆಯ್ತಪ್ಪ ಬೇರೆ ಆಗ್ಯಾರ ಎಲ್ಲೋ ಹೋಗಿ ಬೇರೆ ಕಡೆ ಗುರುಸಿದ್ದಾಗದಾನೆ ಬಂದ ಮನೆಯಲ್ಲಿ ವಾಸಿಸಿದ ಬೇರೆ ಕಡೆ ಹೋಗಿದ್ದಾನೆ ತಗಡ ಹಾಕೊಂಡು ಜೀವನ ಮಾಡಿದ ಕುಶಲ ಹಾಕೊಂಡು ಜೀವನ ಮಾಡಿದ ಪಂಚಾಯತಿ ಜಗದಾಗ ಎಲ್ಲೋ ಹೋಗ್ತಾರೆ ಅದು ಅದು 100ಕ್ಕೆ 100 ಅವನ ಗಣನಕ್ಕೆ ತಗೋ 100ಕ್ಕೆ 100 ಆ ನಿಮ್ಮ ಸದಸ್ಯರು ಇದ್ದೀರಲ್ಲ ದಯವಿಟ್ಟು ಅಂತ ಅವ್ರು ಯಾರಾದರೆ ಆ ಕೆಲಸ ನೀವು ಮಾಡಿ ನಿಮಗೆ ಪುಣ್ಯ ಆಗ್ತದೆ ಆ ಕೆಲಸ ನೀವು ಮಾಡಿ ಪುಣ್ಯ ಆಗ್ತದೆ ನಾನು ಈಗ ಆಶ್ರಯ ಸಮಿತಿ ಅಧ್ಯಕ್ಷ ना मन को समिति अध्यक्ष निम्मेल नमिक अंत बड़ो कड़ो बड़ो गुर्तकोड़ी अदर पृथ्वीराज नाडगौड़ इवर जमीन खरीदी आवे हिंदे नानी इवत जमीन स्वल्प तौरे अदू सरीपड़ी एस्ट मन कुंद जमीन बेरे कड़े खरीदी आलोचने जमीन यार मुंद बरतर फल को आलोचने वर्गू नालत्तोडदल्ली प्रदेश अंत डिक्लेर आगे ಕೊಳಚೆ ಪ್ರದೇಶಕ್ಕೆ ಡಿಕ್ಲೇರ್ ಆಗಿ ಇವತ್ತಿನವರೆಗೆ ಹೌದಿಲ್ಲರಿ ಆ ಕೊಳಚೆ ಪ್ರದೇಶ ಅಂತ ಡಿಕ್ಲೇರ್ ಮಾಡ್ಲಿಕ್ಕೆ ಮೇಲ್ ಅಧಿಕಾರಿಗಳಿಗೆ ಸೂಚನೆ ಮಾಡಿದೀನಿ ಎಲ್ಲೆಲ್ಲಿ ಕೊಳಚೆ ಪ್ರದೇಶದವರು ಡಿಕ್ಲೇರ್ ಮಾಡ್ರಿ ಎಲ್ಲ ಕಟ್ಟಡ ಕಟ್ಟಿಸ್ಕೊಳ್ಳಿ ಒಮ್ಮೆ ಆಗೋದಿಲ್ಲ ಒಂದೆರಡು ಈ ವರ್ಷ ಒಂದೆರಡು ಮುಂದಿನ ವರ್ಷ ಹೀಗೆ ಮಾಡ್ಕೊಳ್ಳೋಣ ಅಂತ ಅಲ್ಲಿ ಎಲ್ಲಿ ಜಾಗ ಲಭ್ಯವಿದೆ ಅದರ ಚೀಫ್ ಆಫ್ ಸ್ಟಾಫ್ ಮನೆ ಕೊಟ್ಟರು ಅಂತ ಪ್ರೆಸೆಂಟೇಷನ್ ಚೀಫ್ ಆಫ್ ಸ್ಟಾಫ್ ಕೊಡ್ರಿ ಈಗಾಗಲೇ ರೇ 5 ಕಟ್ಟಡ ಓಡಿಸ್ತರ ನಾನು ಬೇಕು ಅಲ್ಲಿ ಒಂದು ಮಸಾಕ್ ಇದೆ ಅಲ್ಲ ಅದು ನೀವು ಅರ್ಜಿ ಮಾಡಿ ನನಗೆ ಒಂದು ಕಾಪಿ ಕೊಡ್ರಿ ಚೀಫ್ ಆಫೀಸರ್ ಒಂದು ಕಾಪಿ ಕೊಡ್ರಿ ಎಲ್ಲಿ ಕುಲ್ಲಾ ಜಗದ ಯಾವ ವಾರ್ಡ್ನಲ್ಲಿ ಬೇಕು ಅಂತ ನಿಮ್ಮ ಹೇಳಿಕೆ ಇದೆ 2000 ಹಿಡ್ಕೊಂಡು ಇಲ್ಲಿವರೆಗೂ ಕೂಡ ಅಂದ್ರೆ ಇಲ್ಲಿವರೆಗೂ ಅಂದ್ರೆ ಹೋದ ವರ್ಷ 20 22 21 23 ಯಾರು ಮನೆಯನ್ನ ಪಡೆದಿರ್ತಿರೋ ಅವರಿಗೆ ಹಳ್ಳಿ ಮನೆ ಬರಂಗಿಲ್ಲ ಒಂದು ಫ್ಯಾಮಿಲಿಗೆ ಒಂದು ಮನೆ ಅಂತ ಗುರಿ ನಿಗದಿಪಡಿಸಿದೆ ಅವರು ಅದಕ್ಕೆ 14 ಅಂಶಗಳನ್ನು ಕೊಟ್ಟು ಹೇಳಿದರು ಆ 14 ಅಂಶಗಳನ್ನು ನೀವು ಪೂರ್ತಿಗೊಳಿಸಬೇಕು ಹೌದಲ್ರಿ 14 ಅಂಶಗಳನ್ನು ಪೂರ್ತಿಗೊಳಿಸಬೇಕು ಆ ಒಂದು ಮಾನದಂಡದಲ್ಲಿ ಬಂದಾಗ ಆ ಆಟೋಮ್ಯಾಟಿಕ್ ಆಗಿ ನಿಮ್ಮ ಹೆಸರು ಏನಪ್ಪ ಲಿಸ್ಟ್ ನಲ್ಲಿ ಇರುತ್ತೆ ಇದು ಅಕ್ರಮವಾಗಿಯೇ ಆದಂತದ್ದು ಪುರಸಭೆ ಪ್ರಾಮಾಣಿಕವಾಗಿ ಮನೆ ಇಲ್ಲ ಆ ಮನೆ ಕೊಡುವಂತ ಕೆಲಸ ಮಾಡ್ತಿದ್ರು ಅದು ಎರಡನೇ ಮಾತೆ ಯಾರಿಗೆ ಮನೆ ಇದೆ ಅವರಿಗೆ ಕೊಡುವಂತ ಅವಶ್ಯಕತೆ ಇಲ್ಲ
ಮತ್ತು ಇದಂತ ಮನೆನೇ ಕೆಡಿವಿ ನಾವು ಹೊಸದಾಗಿ ಕಟ್ತೀವಿ ಅಂದ್ರೆ ಅದಕ್ಕೆ ಅವಕಾಶ ಇರಬೇಕು. ಮನೆ ಇರಲಾರ್ದವ್ರಿಗೆ ಮನೆ ಕೊಡಬೇಕಂತ ಕಾಯ್ದೆ ಇದೆ. ಇದ್ದ ಮನೆ ಕೆಡಿವಿ ನಾವು ಮತ್ತೆ ಹೊಸ ಮನೆ ಕಟ್ಕೊಳ್ತೀವಿ ಅಂದ್ರೆ ಅದಕ್ಕೆ ಅವಕಾಶ ಇರಬೇಕು. ಬಸ್ಗಳು ಕೂಡ ಏ ಬಂದ್ ಮಾಡಿ ಸರ್, ಯಾರಿಗೂ ಬಂದ್ ಮಾಡಂತ ಹೇಳಿದೆ. ಸರ್ಕಾರ ಏನ್ ಹೇಳಿದೆ ಅಂದ್ರೆ ಯಾವ ಅಕ್ರಮವಾಗಿ ಕೆಲಸ ಪ್ರಾರಂಭ ಆಗ್ಯವು ಅದನ್ನ ಬಂದ್ ಮಾಡಿ ಅಂದ್ರೆ ವರ್ಕ್ ಆರ್ಡರ್ ಆಗ್ಲೇ ಇರತಕ್ಕಂಥವು ಪ್ರಾರಂಭ ಮಾಡಿದೆ. ಅನುಮತಿನ ಕೊಟ್ಟಿಲ್ಲ ಸರ್ಕಾರ ಅವಕ್ಕಿನ ಆ ಕೆಲಸಗಳು ಕೇಳ್ಕೊಂಡು ಪ್ರಾರಂಭ ಮಾಡಿದೆ. ಯಾಕಂದ್ರೆ ನಾನೇ ಎಂ ಎಲ್ ಎ ಆಗ್ತೀನಿ ಮಾಡಲೇ ಮುಂದೆ ನೋಡೋಣ ಅಂತ. ಆ ಕೆಲಸಗಳಿಗೆ ಅಕ್ರಮವಾಗಿರ್ತಕ್ಕಂಥ ಯಾವ್ಯಾವ ಕೆಲಸ ಆಗಿದಾವೆ ಅದಕ್ಕೆ ಕಮೆಂಟ್ ಮಾಡಬೇಡ್ರಿ, ಸರಿ ಹಿಡಿದೆ ಸರ್ಕಾರ ಹೇಳಿದೆ ನಾ ಸರ್ಕಾರ. ನಾನೇನು ಹೇಳೋದು, ಯಾರೇ ಇಲ್ಲಿ ಗೊತ್ತಿದ್ದಾರೆ ಇದ್ರು ಹೇಳ್ತೀನಿ, ನಮ್ಮೂರೇ ಇರ್ಬೋದು ಯಾರೇ ಇರ್ಬೋದು, ಗುಣಮಟ್ಟದ ಕೆಲಸ ಮಾಡಿ. ಯಾರ ಮೇಲೂ ಆರೋಪ ಕೊಡು ಬಂದ್ ಮಾಡ್ರಿ, ಗುಣಮಟ್ಟದ ಕೆಲಸ ಮಾಡಿ. ಈ ಕೆಲಸ ನೀವು ಮಾಡಕ್ಕಿಲ್ಲ ಯಾವ ಸಮಸ್ಯೆ ಬರುತ್ತೆ ಅದಕ್ಕೆ ಇವೆಲ್ಲ ಅಂಶಗಳನ್ನ ಮನಸ್ಸಿನಾಗ ಇಟ್ಕೊಳ್ರಿ, ಮುಂದೆ ಹೋಗೋಣ. ಯಾಕಂದ್ರೆ 4 ವರ್ಷ 9 ತಿಂಗಳ ಉಳಿದಿದೆ ಚುನಾವಣೆ, 3 ತಿಂಗಳ ಹೋಯ್ತು, ಕಾಲ ಮಿಂಚಿನಂತೆ ಹೋಗ್ತದೆ. ಕಾಲ ನಿಂದ್ರೋದಿಲ್ಲ, ನಮ್ಮ ಸಂಬಂಧ ನಿಮ್ಮ ಸಂಬಂಧ ನಿಂದ್ರೋದಿಲ್ಲ, ಅದರನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಳೋಣ. ಡಿಸ್ಟರ್ಬೆನ್ಸ್ ಮಾಡಿ ನಮ್ಮ ನಮ್ಮೊಳಗ, ನಾನು ಯಾಕೆ ಹೋದ್ಸಲ ಯಾವ ಡಿಸ್ಟರ್ಬೆನ್ಸ್ ಮಾಡಿಲ್ಲ ಅಂದರೆ ನನಗೆ ರಾಜಕಾರಣ ಮಾಡೋಕ್ಕೆ ಬೇಕಾದಷ್ಟು ಬರ್ತೀನಿ, ಬೇಕಾದಷ್ಟು ರಾಜಕಾರಣ ಮಾಡೋಕ್ಕೆ ಅವಕಾಶ ಇತ್ತು.